ಅಲ್ಲ ದೊಡ್ಡ ದೊಡ್ಡ ಗಿಡ ಇವು ಇದ್ರ ಕೆಳಗಡೆ ವೀಡ್ಸ್ ಬರಲ್ಲ ಇಲ್ಲೇನು ಕಸ ಇದೆಯಲ್ಲ ಒಳಗಡೆ ಎಲ್ಲೂ ಕಸ ಬರಲ್ಲ ಹಂಗೆ ಇದೆಲ್ಲ ಮೇಂಟೆ ಮಾಡೋಕೆ ಅಷ್ಟು ಹೇಳಿದ್ರು ಮತ್ತೆ ನಮ್ಮ ಹತ್ರೀಗ ಪರ್ಮನೆಂಟ್ ಆಗಿ ಅಚ್ಚನ ಇದಾರೆ ಪರ್ಮನೆಂಟ್ ಡೈಲಿ ಅವರು ಡೈಲಿ कसी अंदर ऐनो वेस्ट वेस्ट इन तगदातर हिं गिडल ऐन वेस्ट अल तर चिगर बरत हार्वेस्टिंग टाइम इन वारे कुयक शुरू मर बेली बरते बेली रोड बरते रोड पक कवर और नालाक एकरे जमीन वेल्डिंग केस मगलू टीचर सर मन बंद मेल वस्त कस मन हेल्द पूर्ति हू हिंग बंद हू आगत हू आगे हू ड्रई आगे उत अली चिखदा ग्रीन आगे ग्रीन रेड आगे रेड ड्रई आगे ड्रई आद्रे हण्डे ड्रई हाके मत हलर कुये अब रेशियो ಔಟನ್ ಅಂತ ಹೇಳ್ತಾರೆ ಒಂದು ಕೆಜಿ ಕಾಫಿ ಹಾಕಿದ್ರೆ 250 ಗ್ರಾಂ ಅಷ್ಟು ಕುಡಿ ಬರಬೇಕು ಔಟನ್ ಅಂತ ಹೇಳ್ತಾರೆ ಅದು ನಮಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ನಮಗೆ ಹೇಳಿದ್ದು 25% ಹಿಂಗ ಇರಬೇಕು ಅಂತ ಹೇಳಿ ಸೋ ಅದೇನ್ ಮಾಡ್ತಾರೆ ಈಗ ಏನು ಇದಿರುತ್ತಲ್ಲ ಇದನ್ನ ಕಾಯಿ ಹಣ್ಣು ಮಿಕ್ಸ್ ಮಾಡ್ತಾರೆ ಇದು ವೇ ಬರಲ್ಲ ಕಾಯಿ ತೂಕ ಬರುತ್ತೆ ಹಣ್ಣು ಪೂರ್ತಿ ತೂಕ ಬರಲ್ಲ ಹಣ್ಣು ಕಾಯಿ ಮಿಕ್ಸ್ ಮಾಡ್ಕೊಂಡು ನಮ್ಮ ತೋಟ 400 ಚಿಲ 500 ಚಿಲ ಹಿಂಗ ಬರ್ತದೆ ಅದರಲ್ಲಿ ಅವರು ಔಟನ್ ಅಂತ ಹೇಳಿ ಮಾಡ್ಕೊಂಡು ಅವರೇಜ್ ಮಾಡ್ಕೊಂಡು ಒಣಗಿಸ್ತಾರೆ ಒಣಗಿಸಿ ಹಲ್ಲರಿಗೆ ಹಾಕ್ತಾರೆ ಏನು ಒಳಗೆ ಬೀಜ ಇರುತ್ತೆ ಅಂತ ಹೇಳಿದ್ರು ಊಟ ಮಾಡ್ಬಿಡ್ತೀನಿ ಸರ್ ಈಗೇನು ಇದೆಯಲ್ಲ ಇದನ್ನ ಫುಲ್ ಹುರಿದು ಇದನ್ನ ಪುಡಿ ಮಾಡಿದೀವಿ पेपर बल्ली हिंग निंतकोड़े फुल तिकेन बल्ली हिंग कड़े बर अवे मद्ल ಕಟಿಂಗ್ ಆಗಿದೆ ಅಂತಲ್ಲ ಇಲ್ಲ ಇದು ಕಟಿಂಗ್ ಆಗಿಲ್ಲ ಒಂದೇ ಸಹ ಹಾಕಿರೋದೇನೆ ಅಲ್ಲೇ ಇದೆ ಅದರಲ್ಲಿ ಸಿಲ್ವರ್ ಉಡ್ಡಿಗಿಂತ ಅಡಿಕೆ ಬೆಟರ್ ಅಡಿಕೆನೇ ಬೆಸ್ಟ್ बनारस यूनिवर्सिटी ओदि गोल्ड मेडलिस्ट संस्कृत वेदांताचार्य व्याकरण पंडित व्याकरण विद्वान
ಅಷ್ಟು ಬಿರುದುಗಳಿವೆ. ಇವರು ಚನ್ನಬಸವ ಶಿವಾಚಾರ್ಯ ಸ್ವಾಮಿಗಳು ಇವರೇ ಮೂಲತಃ ಮಾಡಿದ್ರು. ಅವ್ರ ಜನಕ್ಕೆ ಅವ್ರ ಜನರಿಗೆ ನಾಗಾಚಾರ್ಯ ಮತ್ತು ತೋರಿಸಿದ್ರು. ನಾಗಾಚಾರ್ಯ ಯಾರು? ಇವರು ಉಜ್ಜಿನಿ ಪೀಠದ ಪ್ರವರ್ತಕರು ಅಂತ ಹೇಳ್ತೀವಿ. ಹಿಂಗೆ ಬಸವಣ್ಣ ಧರ್ಮ ಸಂಸ್ಥಾಪಕರು ಅಂತ ಪ್ರಚಾರಕರು. ಬಸವಣ್ಣ ಅಲ್ಲ, ಧರ್ಮ ಸಂಸ್ಥಾಪಕ ಪ್ರಚಾರಕರು. ಪಂಚಾಚಾರ್ಯರಲ್ಲಿ ಒಬ್ಬರು ನಾಗಾಚಾರ್ಯರು, ರೇಣುಕಾಚಾರ್ಯರು, ನಾಗಾಚಾರ್ಯರು, ವಿಶ್ವಾರಾಧ್ಯರು, ಪ್ರಚಾರಕ ಮತ್ತೆ ಅದರ ಉದ್ಧಾರಕ ಏಕೋರಾಮಾರಾಧ್ಯ ವಿಶ್ವಾರಾಧ್ಯರು ಐದು ಜನ ಬರ್ತಾರೆ. ಇವರು ಅದರಿಂದ ಇಲ್ಲಿಗೆ ಬಂದು ಮಠ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಹೆಸರು ತೆಂಕಣ ಗುಡು ಅಂತಿದೆ. ತೆಂಕಣ ಒಂದು ದಿಕ್ಕು, ಆ ತೆಂಕಣ ದಿಕ್ಕಿಗೆ ಒಂದು ಗುಡಿಸಿಂದ ಆರಂಭ ಮಾಡ್ತಾರೆ ಮಠ. ಇದೆಲ್ಲ ಯಾರು ಕೊಟ್ಟಿದ್ದಲ್ಲ ಜಾಗ, ದುಡ್ಡು ಕೊಟ್ಟು ಕೊಂಡಂಥದ್ದು ಜಾಗ ಇದೆ. ನಲ್ಲ ತಗೊಂಡು ಮಠ ಸ್ಥಾಪನೆ ಮಾಡ್ತಾರೆ. ಇವ್ರ ನಂತರ ಇವ್ರು ಮಾಡ್ತಾರೆ ಪಟ್ಟಿ. ಹೆಚ್ಚು ಕಡಿಮೆ 1944 ಅಲ್ಲಿ ಇವ್ರು ಪಟ್ಟಾಧಿಕಾರ ಆಗ್ತಾರೆ. ಈಗ ಹಿಸ್ಟ್ರಿ ಏನಂತಲ್ಲ, ಒಬ್ಬ ರಾಜ ಕಾಲದಲ್ಲಿ ಚೆನ್ನಾಗಿತ್ತು ಅಂತ. ಇವ್ರು ಬಂದ್ಮೇಲೆ ಇದ್ದಂಥ ಆಸ್ತಿಗಳೆಲ್ಲ ಸರಿ, ಟೆನೆಂಟಲ್ಲೆಲ್ಲ ಹೋಗಿ ಜಮೀನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇರಲಿಲ್ಲ, ಎಲ್ಲ ಸರಿ ಮಾಡಿ ಇವತ್ತು ಒಂದು ಹಂತಕ್ಕೆ ಬೆಳೆಸಿದ್ರು.